ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ SSLC ಮತ್ತು PUC ಆಗಿರುವಂಥ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಜಾಬನ್ನು ಕಾಲ್ ಮಾಡಿದ್ದಾರೆ. ಹಾಗಾದರೆ ಯಾವುದು ಯಾವ ಜಾಬು, ಅಪ್ಲಿಕೇಶನ್ ಹೇಗೆ ಹಾಕೋದು, ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಇಲ್ಲಿ SSLC ಮತ್ತು PUC ಆಗಿರುವಂಥ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಾಲ್ ಮಾಡಿರುವಂಥ ಜಾಬ್ ಇದು. ಹಾಗಾದರೆ ಅದು ಯಾವ ಕೆಲಸ ನೀವು ಅಂತ ಕೇಳೋದಾದರೆ, ಅಂಗನವಾಡಿಯಲ್ಲಿ ಸಹಾಯಕ ಹುದ್ದೆಗಳು ಮತ್ತು ಕಾರ್ಯಕರ್ತೆ ಹುದ್ದೆಯರು ಅಂತಂದರೆ, ಅಂಗನವಾಡಿನಲ್ಲಿ ಇವಾಗ ಮಕ್ಕಳಿಗೆ ಟೀಚ್ ಮಾಡೋದಕ್ಕೆ ಟೀಚರ್ಸ್ ಇರ್ತಾರಲ್ವಾ, ಟೀಚರ್ ಪೋಸ್ಟು ಮತ್ತು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಹಾಯಕಿ ಹುದ್ದೆ ಅಂತಂದರೆ, ಅಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಡುಗೆ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಲ್ವಾ, ಹೆಲ್ಪರ್ಸ್ ಅಂತ ಹೇಳ್ತಾರೆ. ಆ ಎರಡು ಪೋಸ್ಟನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಕಾಲ್ ಮಾಡಿದ್ದಾರೆ, ಕರ್ನಾಟಕದಲ್ಲಿರುವಂಥ ಅಂಗನವಾಡಿಗಳಲ್ಲಿ ಕಾಲ್ ಮಾಡಿದ್ದಾರೆ. ಇಲ್ಲಿ 6 ಡಿಸ್ಟಿಕ್ಗಳಲ್ಲಿ ಮಾತ್ರ ಪ್ರೆಸೆಂಟ್ ಇವಾಗ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಈಗ ಸಲ್ಲಿಸೋದಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಈಗ ಅಪ್ಲಿಕೇಶನ್ ಹಾಕ್ಬೋದು. ನೀವು ಇದೇ ಜಿಲ್ಲೆಯವರು ಇಲ್ಲೇ ಹಾಕ್ಬೇಕಂತೇನಿಲ್ಲ, ಯಾವ ಡಿಸ್ಟಿಕ್ಗೆ ಬೇಕಾದರೂ ಕೂಡ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷ ಮೇಲ್ಪಟ್ಟ ಮಹಿಳೆಯರು, 35 ವರ್ಷ ಒಳಪಟ್ಟ ಮಹಿಳೆಯರು, ಅಂದರೆ 18 ವರ್ಷ ಆಗಿರಬೇಕು, 35 ವರ್ಷದಿಂದ ಒಳಗಡೆ ಇರಬೇಕು, ಇಂಥವ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ನೀವು ಅಪ್ಲೈನ ಮಾಡ್ಬೋದು. ಯಾವುದಾದ್ರೂ ಒಂದು ಸಣ್ಣ ಕೆಲಸ ಸಿಗಲಿ ಅಂತ ಎಷ್ಟು ಜನ ಕಾಯ್ತಿದಾರಲ್ವ, ಈಗ ಎಷ್ಟೊಂದೆಲ್ಲ ಓದಿರ್ತಾರೆ, ಎಷ್ಟು ಓದಿದ್ರು ಕೂಡ ಕೆಲಸನೇ ಸಿಗೋದಿಲ್ಲ. ಪ್ರೈವೇಟಲ್ಲಿ ಹೋದ್ರೂ ಕೂಡ ತುಂಬಾ ಕೆಲವೊಂದು ರೂಲ್ಸ್ಗಳಿರುತ್ತೆ, ಸಂಬಳನೂ ಕೂಡ ಕಡಿಮೆ ಆಗಿರುತ್ತಲ್ವ. ಸೊ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಪ್ಲೈನ ಮಾಡಿ ಈಸಿಯಾಗಿ. ಅಪ್ಲಿಕೇಶನ್ ಅಷ್ಟೇ ಆನ್ಲೈನಲ್ಲಿ ಅಪ್ಲೈ ಮಾಡೋದಿರುತ್ತೆ, ಬೇಕಾದರೆ ನೀವೇ ಅಪ್ಲೈ ಮಾಡ್ಕೋಬೋದು. ಅಥವಾ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋದರೆ ಅವರು ಕೂಡ ಅಪ್ಲೈನ ಮಾಡಿಕೊಡ್ತಾರೆ, ಆನ್ಲೈನಲ್ಲಿ ಅಪ್ಲೈ ಮಾಡೋದಿರುತ್ತೆ. ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಡೈರೆಕ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ನೀವು ಅಲ್ಲಿ ಹೋಗಿ ಕೇಳಿರುವಂಥ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ಕೇಳಿರುವಂಥ ದಾಖಲೆಗಳನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಮತ್ತು 35 ವರ್ಷ ಒಳಪಟ್ಟ ಮಹಿಳೆಯರು ಹಾಕ್ಬೋದಾಗಿರುತ್ತೆ. ಇಲ್ಲಿ ಟೋಟಲ್ 6 ಡಿಸ್ಟಿಕ್ಗಳಿಗೆ ಈಗ ಪ್ರೆಸೆಂಟ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ, 6 ಡಿಸ್ಟಿಕ್ಕಲ್ಲಿ ಕಾಲ್ ಮಾಡಿದ್ದಾರೆ. ಮೊದಲನೇ ಡಿಸ್ಟಿಕ್ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಳಗಾವಿ, ಬೀದರು, ತುಮಕೂರು ಮತ್ತು ಹಾವೇರಿ, ಇಷ್ಟು ಜಿಲ್ಲೆಗಳಲ್ಲಿ ಅಂತಂದರೆ 6 ಡಿಸ್ಟಿಕ್ಕಲ್ಲಿ ಕಾಲ್ ಮಾಡಿದ್ದಾರೆ ಪ್ರೆಸೆಂಟು. ನೀವು ಯಾವ ಡಿಸ್ಟಿಕ್ಕಿಗೆ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೀವು ಕೇಳೋದಾದರೆ, ಮೊದಲನೇದಾಗಿ ಅಂದರೆ ಅಪ್ಲಿಕೇಶನ್ ಯಾರು ಹಾಕ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು, ಆಧಾರ್ ಕಾರ್ಡು. ನೆಕ್ಸ್ಟ್ ಬಂದು SSLC ಮಾರ್ಕ್ಸ್ ಕಾರ್ಡು ಕೂಡ ಬೇಕಾಗುತ್ತೆ. ಇವ್ರದ್ದು SSLC ಆಗಿದೆ SSLC ಮಾರ್ಕ್ಸ್ ಕಾರ್ಡು, ಅಥವಾ PUC ಆಗಿದೆ PUC ಮಾರ್ಕ್ಸ್ ಕಾರ್ಡು ನೀವು ಕೊಡಬೇಕಾಗುತ್ತೆ. ಎರಡರಲ್ಲಿ ಯಾವ್ದು ಕೊಟ್ಟರು ನಡೀತೆ, SSLC ಟು PUC ದು. ಇನ್ನು ಜೊತೆಗೆ ಇನ್ಕಮು ಮತ್ತು ಕ್ಯಾಸ್ಟು, ಇನ್ಕಮು ಕ್ಯಾಸ್ಟು ಎರಡು ಒಂದರಲ್ಲೇ ಬರುತ್ತೆ, ಅಥವಾ ಸಪ್ರೇಟ್ ಇದ್ರೂ ಕೂಡ ನಡೆಯುತ್ತೆ, ಎರಡು ಒಂದರಲ್ಲೂ ಬರುತ್ತೆ, ಸಪ್ರೇಟ್ ಸಪ್ರೇಟ್ ಆಗೋ ಮಾಡಿಸ್ಬೋದು. ಇನ್ಕಮು ಕ್ಯಾಸ್ಟು ಎರಡರಲ್ಲಿ ಯಾವುದಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟು ಅಪ್ಲೈ ಮಾಡುವಂಥದ್ದು ರೀಸೆಂಟ್ ಒಂದು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಒಂದು ಬೇಕಾಗುತ್ತೆ. ಇನ್ನು ಒಂದು ವ್ಯಾಸಂಗ ಪ್ರಮಾಣ ಪತ್ರ ಅಂತ ಸಿಗುತ್ತೆ, ಅದನ್ನು ಕೂಡ ಕೊಡಬೇಕಾಗುತ್ತೆ. ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ನೀವು ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಅದರ್ ಡಾಕ್ಯುಮೆಂಟ್ಸು ಕೂಡ ಹೇಳಿದ್ದಾರೆ ಅಂತಂದರೆ, ಅಂಗನವಾಡಿ ಕಾರ್ಯಕರ್ತೆಯರು ಏನಾದರೂ ಕಾರ್ಯಕರ್ತೆಯರ ಜಾಬಿಗೆ ಅಪ್ಲಿಕೇಶನ್ ಹಾಕೋರು ಏನಾದರೂ ಹ್ಯಾಂಡಿಕ್ಯಾಪ್ಡ್ ಆಗಿದ್ದಾರೆ ಅಂತಂದರೆ, ಅವ್ರಿಗೆ 10 ವರ್ಷ ಏಜ್ ಲಿಮಿಟ್ ಎಕ್ಸ್ಟೆಂಡ್ ಇದೆ ಅಂತಂದರೆ, ಇವಾಗ ನಾರ್ಮಲ್ ಇರೋರಿಗೆಲ್ಲ 35 ವರ್ಷ ಇದೆ ಅಲ್ವಾ, ಇವಾಗ ನೀವು ಏನಾದರೂ ಹ್ಯಾಂಡಿಕ್ಯಾಪ್ಡ್ ಆಗಿದ್ದೀರಾ, ನಾನು ಅಪ್ಲೈ ಮಾಡಬೇಕು ಅಂದರೆ ಅವ್ರಿಗೆ 45 ವರ್ಷದವರೆಗೂ ಕೂಡ ಟೈಮ್ ಇರುತ್ತೆ, 45 ವರ್ಷದವರೆಗೂ ಕೂಡ ಹಾಕ್ಬೋದು. ಬಟ್ ಆದರೆ ಇಲ್ಲಿ ಅವರು ಹ್ಯಾಂಡಿಕ್ಯಾಪ್ಡ್ ಅನ್ನೋದಕ್ಕೆ ಏನಾದರೂ ಪ್ರೂಫ್ನ ಕೊಡಬೇಕಾಗುತ್ತೆ. ಈಗ ಸರ್ಕಾರದಿಂದ ಅವ್ರು ಹ್ಯಾಂಡಿಕ್ಯಾಪ್ಡ್ ಅಂದ್ಬಿಟ್ಟು ಒಂದು ಪ್ರೂಫ್ನ ಕೊಟ್ಟಿರ್ತಾರಲ್ವ, ಆ ಪ್ರೂಫನ್ನು ಕೂಡ ನೀವಿಲ್ಲಿ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ವಿಧವೆಯರಾಗಿದ್ದರೆ ಅಂತಂದರೆ, ಗಂಡ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಅಂಥವ್ರು ಕೂಡ ಅಪ್ಲೈ ಮಾಡ್ಬೋದು. ಅಂಥವರು ವಿಧವೆಯರಾಗಿದ್ದರೆ ಅವರು ಡೆತ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ, ಅವ್ರದ್ದು ಗಂಡಂದು ಡೆತ್ ಸರ್ಟಿಫಿಕೇಟ್ನ ಇಲ್ಲಿ ಕೊಡಬೇಕಾಗುತ್ತೆ. ಇನ್ನು ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತಿಯಾಗಿದ್ದಲ್ಲಿ ಉಪವಿಭಾಗಾಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ. ಇವಾಗ ತುಂಬ ಕಡೆ ನೋಡಿರ್ತೀರಲ್ವ, ಹಳ್ಳಿಗಳಲ್ಲೆಲ್ಲ ತುಂಬ ಸಾಲ ಮಾಡ್ಕೊಂಡಿರ್ತಾರೆ, ರೈತರು ಆತ್ಮಹತ್ಯೆ ಮಾಡ್ಕೋತಾರಲ್ವ, ಅಂಥವ್ರು ಏನಾದರೂ ಆಗಿದ್ದರೆ ಅವ್ರಿಗೆ ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಈ ಥರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಕೊಡಬೇಕಾಗುತ್ತೆ. ಮತ್ತು ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಪ್ರಮಾಣ ಪತ್ರ, ಯೋಜನಾ ನಿರಾಶ್ರಿತರು ಏನಾದರೂ ಆಗಿದ್ದಾರೆ ಅಂತಂದರೆ ಅವರು ಕೂಡ ಅದ್ರ ಪ್ರಮಾಣ ಪತ್ರನ ಕೊಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಡಿವೋರ್ಸ್ ಏನಾದರೂ ಆಗಿತ್ತಂದರೆ ಅವರು ಕೂಡ ಡಿವೋರ್ಸ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಅಂದರೆ ಅವರಿಗೆಲ್ಲ ಸ್ವಲ್ಪ ಪ್ರಿಫ್ರೆನ್ಸು ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಇವಾಗ ಏನು ಲಾಸ್ಟಲ್ಲಿ ಹೇಳಿದೆ, 5-6 ಏನು ಹೇಳಿದೆ ಡಾಕ್ಯುಮೆಂಟ್ಸು,
ಅವ್ರಿಗೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವರಿಗೆ ಎಕ್ಸ್ಟ್ರಾ ಸ್ವಲ್ಪ ಮೀಸಲಾತಿ ಸ್ವಲ್ಪ ಜಾಸ್ತಿ ಇರುತ್ತೆ, ಅವರಿಗೆ ಫಸ್ಟ್ ಪ್ರಿಫ್ರೆನ್ಸ್ನ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಅಪ್ಲೈನ ಮಾಡ್ಬೋದು. ನಿಮ್ಮ ಮೊಬೈಲಲ್ಲೇ ನೀವೇ ಈಸಿಯಾಗಿ ಮಾಡ್ಬೋದು, ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋದರೆ ನಡೆಯುತ್ತೆ. ಇನ್ನು ಸ್ಯಾಲ್ರಿ ಎಷ್ಟು ಅಂತ ನೋಡೋದಾದರೆ ಸ್ಯಾಲ್ರಿ 10,000 ಸಿಗ್ತಾ ಇದೆ ಇವಾಗ ಪ್ರೆಸೆಂಟು. ಇನ್ನು ಮುಂದೆ ನೋಡೋಣ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು, ಅಂದರೆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ 10,000 ಸಿಗುತ್ತೆ, ಹಂಗೆ ಮುಂದೆ ಮುಂದೆ ಸರ್ವಿಸ್ ಆಗ್ತಾ ಹೋದಂಗೆ ಇನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂತು, ಅಂದರೆ February 15 ಟೈಮ್ ಇದೆ. ಅಲ್ಲಿವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ಈಗಲೇ ರೆಡಿ ಮಾಡ್ಕೊಳ್ಳಿ. ನಾನು ಹೇಳಿರುವಂಥ ಡಾಕ್ಯುಮೆಂಟ್ಸ್ನ ಇಷ್ಟನ್ನು ಕೂಡ ನೀವು ಈಗಲೇ ರೆಡಿ ಮಾಡಿಕೊಂಡು, ಇನ್ನು 15 ಟೈಮ್ ಇದೆ ಅಲ್ವಾ, ನೀವು ಅಲ್ಲಿವರೆಗೂ ಕೂಡ ಅಪ್ಲೈನ ಮಾಡ್ಬೋದು. ಇದೆಲ್ಲ ಆನ್ಲೈನಲ್ಲೇ ಸೆಲೆಕ್ಷನ್ ಮಾಡಿ ಆನ್ಲೈನಲ್ಲೇ ಲಿಸ್ಟನ್ನು ಕೂಡ ಬಿಡ್ತಾರೆ ನೀವು ಸೆಲೆಕ್ಟ್ ಆಗಿದ್ದೀರಲ್ವೋ ಅನ್ನೋದನ್ನು. ಇದು ಆನ್ಲೈನಲ್ಲೇ ಅಪ್ಲೈ ಮಾಡೋದಾಗಿರುತ್ತೆ. ನೀವು ಯಾವುದೇ ರೀತಿ ಎಲ್ಲಿ ಹೋಗಿ ಆಫೀಸ್ಗಳಲ್ಲಿ ಅಪ್ಲೈ ಮಾಡಿದ್ದೀರಲ್ಲ, ಆನ್ಲೈನಲ್ಲಿ ನೀವೇ ಮಾಡ್ಕೋಬೋದು ಈಸಿಯಾಗಿ. ಏಜ್ ಲಿಮಿಟ್ ಕೂಡ 35 ಇದೆ ಅಲ್ವಾ, ಆರಾಮ್ಸೆ ನೀವು ಅಪ್ಲೈ ಮಾಡ್ಬೋದು. ಈಗ ಎಷ್ಟೋ ಜನ ಎಷ್ಟೆಷ್ಟೋ ಓದಿ ಒಂದು ಚಿಕ್ಕ ಪುಟ್ಟ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಎಷ್ಟು ಅಲಿತಾ ಇರ್ತಾರೆ. ಸೊ ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಇದು SSLC ಆಗಿದ್ದರೆ ಸಾಕು, ನೀವು ತುಂಬ ಓದಿರಬೇಕು, ಡಿಗ್ರಿನೇ ಆಗಿರಬೇಕು ಅಂತ ಏನಿಲ್ಲ. SSLC ಆಗಿದ್ದರೆ ಓಕೆ, ನಡೆಯುತ್ತೆ, ಆರಾಮ್ಸೆ ನೀವು ಅಪ್ಲೈನ ಮಾಡ್ಬೋದು. ಬೇರೆ ಪ್ರೈವೇಟ್ ಕೆಲಸಕ್ಕೆ ಕಳಿಸ್ಕೊಂಡ್ರೆ ನಿಜವಾಗ್ಲೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ರಜದಲ್ಲಿ ನೋಡಿಕೊಂಡ್ರೆ ಎಲ್ಲ ಗೌರ್ಮೆಂಟ್ ಹಾಲಿಡೇನು ಕೂಡ ರಜೆ ಇರುತ್ತೆ, ಸಾಟರ್ಡೆ ಸಂಡೇ ಎಲ್ಲ ಕೂಡ ರಜೆ ಇರುತ್ತೆ. ಜೊತೆಗೆ ಇಲ್ಲಿ ಫುಲ್ ಡೇನೂ ಇರಲ್ಲ ಅಲ್ವಾ, ಮಧ್ಯಾಹ್ನ ಒಂದು 2-3 ಅಷ್ಟರಲ್ಲಿ ಅಂಗನವಾಡಿಗಳೆಲ್ಲ ಮುಗ್ದೋಗುತ್ತೆ. ಸೊ ಆರಾಮ್ಸೆ ಕೆಲಸ ಅಂತ ಹೇಳ್ಬೋದು. ಇವಾಗ ನೀವು ಪ್ರೈವೇಟಿಗೆ ಹೋದರೆ ಬೆಳಗ್ಗೆ 9 ಹೋದರೆ ಸಂಜೆ 5-6, ಕೆಲವೊಂದು ನೀವು ಆಫೀಸ್ಗಳಲ್ಲಿ 8-9 ಕೂಡ ಆಗುತ್ತೆ. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಿಜವಾಗ್ಲೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಸಂಬಳ ಕೊಟ್ಟರು ಕೂಡ ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು, ಇದೊಂದು ಗೌರ್ಮೆಂಟ್ ಕೆಲಸ ಆಗಿರುತ್ತಲ್ವಾ. ಸೊ ಹಂಗಾಗಿ ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಅಪ್ಲೈನ ಮಾಡ್ಬೋದು, ಆರಾಮ್ಸೆ ಅಪ್ಲೈ ಮಾಡ್ಬೋದು. ಮತ್ತು ನಿಮಗೆ ಯಾರಿಗಾದರೂ ಗೊತ್ತಿರೋರಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಅಂದರೆ ಎಲ್ಲರಿಗೂ ಗೊತ್ತಾಗಲಿ. ಇದಿನ್ನು ತುಂಬ ಜನಕ್ಕೆ ಗೊತ್ತಾಗಿಲ್ಲ, ಇದು ಕಾಲ್ ಫಾರ್ಮ್ ಆಗಿರೋದು. ಸೊ ಆದಷ್ಟು ಜನಕ್ಕೆ ಕಾಲ್ ಮಾಡಿರೋದು ಗೊತ್ತಾಗಲಿ, ಎಲ್ಲರೂ ಕೂಡ ಅಪ್ಲಿಕೇಶನ್ ಆಗಲಿ. ಓದಿರೋರು ಇಷ್ಟೊಂದು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರಲ್ವಾ, ನೀವೇನು ಡಿಗ್ರಿನೇ ಮಾಡಿ ಅಪ್ಲಿಕೇಶನ್ ಹಾಕ್ಬೇಕಂತೇನಿಲ್ಲ, ಜಸ್ಟ್ SSLC ಆಗಿದ್ರು ಕೂಡ ನಡೆಯುತ್ತೆ, ಹಾಕ್ಬೋದಲ್ವಾ. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ, ಆದಷ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಕಂಪ್ಲೀಟಾಗಿ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಗೊತ್ತಾಗಿದೆ ಈ ಮಾಹಿತಿ, ಪ್ಲೀಸ್ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದು ಕೂಡ ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು.